ಪೂರಿ, ದೋಸೆ, ಚಪಾತಿ, ರೈಸ್ ಬಾತ್, ಬನ್ಸ್, ಪಲಾವ್ ಜೊತೆಗಳಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗುವಂತಹ ಮಿಕ್ಸ್ ವೆಜಿಟೇಬಲ್ ಖುರ್ಮಾನ ಹೋಟೆಲ್ ಶೈಲಿಯಲ್ಲಿ ತುಂಬಾ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಟ್ಯಾಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ತುಂಬಾ ಟೇಸ್ಟಿಯಾಗಿರುವಂತಹ ಈ ಮಿಕ್ಸ್ ವೆಜಿಟೇಬಲ್ ಖುರ್ಮಾನ ಮಾಡೋದು ತುಂಬಾ ಸುಲಭ. ಅದಕ್ಕೆ ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಆನಂತರ ನಾಲ್ಕಕ್ಕೆ ನಾಲ್ಕು ಗೋಡಂಬಿನ ಸಹ ಸೇರಿಸ್ತಾ ಇದ್ದೀನಿ. ಆನಂತರ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ಇದನ್ನು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೇಸ್ಟ್ ಮಾಡಿದ್ದಾಯಿತು. ಈ ಥರ ಆದಷ್ಟು ನೈಸಾಗಿ ಇದನ್ನು ರುಬ್ಬಿ ತಗೋಬೇಕಾಗತ್ತೆ. ಆನಂತರ ನಾನಿಲ್ಲಿ ಗ್ಯಾಸ್ನ ಆನ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಆನಂತರ ಅದಕ್ಕೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆನ ಸಹ ಸೇರಿಸಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಪಲಾವ್ ಎಲೆನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಹೋಮ್ಮೇಡ್ ಗರಂ ಮಸಾಲನ ಬಳಸ್ತಾ ಇರೋದ್ರಿಂದ ಲವಂಗ, ಚಕ್ಕೆ, ಸ್ಟಾರ್ ಹೂವು, ಏಲಕ್ಕಿನ ಸೇರಿಸ್ತಾ ಇಲ್ಲ ಎಣ್ಣೆಯಲ್ಲಿ. ನೀವು ಬೇಕಿದ್ದರೆ ಸೇರಿಸಿ, ರೆಡಿಮೇಡ್ ಮಸಾಲ ಪುಡಿನ ಬಳಸೋದಾದರೆ ನೀವೆಲ್ಲ ಅದನ್ನು ಎಣ್ಣೆಯಲ್ಲಿ ಸೇರಿಸಿ ಫ್ರೈ ಮಾಡಿಕೊಂಡು ತಗೊಳ್ಳಿ. ಆನಂತರ ನಾನು ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಎಣ್ಣೆಯಲ್ಲಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಈರುಳ್ಳಿ ಬಣ್ಣ ಚೇಂಜ್ ಆಗೋದು ಬೇಡ, ಸ್ವಲ್ಪ ಮಟ್ಟಿಗೆ ರಾ ಫ್ಲೇವರ್ ಹೋದರೆ ಸಾಕು. ಆನಂತರ ಒಂದು ಚಮಚದಷ್ಟು ಹೋಮ್ಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲೇ ರೆಡಿ ಮಾಡಿರುವಂತಹ ಮಸಾಲೆಗಳನ್ನು ಬಳಸ್ತಾ ಇದ್ದೀನಿ. ಆನಂತರ ಒಂದು ದೊಡ್ಡ ಟೊಮ್ಯಾಟೋನ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಸಹ ಈ ಸ್ಟೇಜಲ್ಲಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಆ ಥರ ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ್ದಾಯಿತು. ಈಗ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪೌಡರು, ಆನಂತರ ಒಂದು ಕಾಲು ಚಮಚದಷ್ಟು ಧನಿಯಾ ಪುಡಿ, ಅರ್ಧ ಚಮಚದಷ್ಟು ಗರಂ ಮಸಾಲನ ನಾನಿಲ್ಲಿ ಬಳಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಇದೆಲ್ಲನೂ ಹೋಮ್ಮೇಡ್ ಮಸಾಲ ಪುಡಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಜಾಸ್ತಿ ಸಹ ಮಾಡ್ಕೋಬೋದು. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಈರುಳ್ಳಿ ಜೊತೆಗೆ ಚೆನ್ನಾಗಿ ಎಲ್ಲ ಮಸಾಲೆ ಪುಡಿಗಳು ಮಿಕ್ಸ್ ಆಗೋ ಥರ ಇದೆಲ್ಲನೂ ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಇದೆಲ್ಲ ಆಗಿದೆ. ಈಗ ನಾನು ಒಂದು ಹಸಿಮೆಣಸಿನ್ಕಾಯಿ, ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಆನಂತರ ಒಂದು ಅರ್ಧ ಬೀಟ್ರೂಟನ್ನು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟು, ಆನಂತರ ಸ್ವಲ್ಪ ಬೀನ್ಸನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಆನಂತರ ಒಂದು ಅರ್ಧ ಬಟ್ಲಷ್ಟು ಬಟಾಣಿನ ನೆನೆಸಿಟ್ಟು ತೊಗೊಂಡಿದ್ದೀನಿ. ಇದು ಹಸಿ ಬಟಾಣಿ ಅಲ್ಲ, ಬಟಾಣಿನ ನೆನೆಸಿಟ್ಟು ತೊಗೊಂಡಿದ್ದೀನಿ. ಈಗ ಈ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದೇನೆಂದರೆ ಬೀಟ್ರೂಟನ್ನು ಡೈರೆಕ್ಟಾಗಿ ಹಾಕಬೇಡಿ, ಕಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಟು ಆ ಕಲರೆಲ್ಲ ಹೋದ್ಮೇಲೆ ಹಾಕಿ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಕಲರ್ ಬರುತ್ತೆ. ನಿಮಗಿಷ್ಟ ಆಗುತ್ತೆ ಅನ್ನೋದಾದರೆ ಡೈರೆಕ್ಟಾಗೂ ಯೂಸ್ ಮಾಡ್ಬೋದು. ನೋಡಿ, ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ ಒಂದು ಚಮಚದಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮೊದಲೇ ಎಲ್ಲ ಮಸಾಲೆ ಪುಡಿಗಳನ್ನು ಸೇರಿಸಿದ್ವಲ್ಲ ಆವಾಗಲೇ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಬಟ್ ಈಗ ಸೇರಿಸೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ಸ್ವಲ್ಪ ಲೇಟಾಗಿ ಸೇರಿಸ್ತೆ. ಈಗ ತರಕಾರಿ ಜೊತೆಗೆಲ್ಲ ಇದು ಚೆನ್ನಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ತರಕಾರಿ ಸಹ ಸ್ವಲ್ಪ ಮಟ್ಟಿಗೆ ಬೇಯಬೇಕು. ಆನಂತರ ನಾವು ಹಸಿ ಕೊಬ್ಬರಿ ಅಥವಾ ಹಸಿ ತೆಂಗಿನಕಾಯಿ ಮತ್ತು ಗೋಡಂಬಿನ ಮಿಕ್ಸಿಲಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನಾವು ರುಬ್ಬಿಟ್ಕೊಂಡಿದ್ದಂತಹ ಮಿಕ್ಸಿ ಜಾರ್ಗೆನೇ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸಹ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಮೊದಲು ತೆಳುವಾಗಿದ್ದರೆ ಕೊನೆಗೆ ಆರದ ನಂತರ ಗಟ್ಟಿಯಾಗತ್ತೆ, ಹಾಗಾಗಿ ನಾವು ಮಾಡ್ಕೊಳ್ಳೋವಾಗಲೇ ಸ್ವಲ್ಪ
ತೆಳುವಾಗಿ ಮಾಡ್ಕೋಬೇಕು. ಅದಕ್ಕಾಗಿ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನಿಮಗೆ ತೆಳು ಬೇಕಾ ಗಟ್ಟಿ ಬೇಕಾ ನೋಡಿಕೊಂಡು ನೀರನ್ನು ಸೇರಿಸಿ, ಆನಂತರ ನಾನು ಸ್ವಲ್ಪ ಚೆನ್ನಾಗಿ ತೊಳೆದಿರೋ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದದಲ್ಲಿ ಇರಬೇಕು, ಯಾಕಂದರೆ ಇನ್ನೂ ತರಕಾರಿ ಬೇಯಬೇಕು ಚೆನ್ನಾಗಿ, ಆನಂತರ ಅದೆಲ್ಲ ಗಟ್ಟಿಯಾಗಿಬಿಡುತ್ತೆ. ನೋಡಿ ಈ ಹದದಲ್ಲಿದ್ದರೆ ಕರೆಕ್ಟಾಗಿ ಬರುತ್ತೆ. ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ 3 ವಿಷಲ್ನ ತಗೊಳ್ತೀನಿ. ನೀವು ಬೇಕಿದ್ದರೆ ಇನ್ನೊಂದು ಸಲ ಉಪ್ಪು ಖಾರನೆಲ್ಲ ಚೆಕ್ ಮಾಡಿಕೊಂಡು ಆ ನಂತರ ಕುಕ್ಕರ್ನ ಕ್ಲೋಸ್ ಮಾಡಿ. ನೋಡಿ ಈಗ 3 ವಿಷಲ್ ಆಯಿತು, ಎಲ್ಲ ತರಕಾರಿ ಮಸಾಲೆ ಜೊತೆಗೆ ಚೆನ್ನಾಗಿ ಬೆರೆತು ಬೆಂದಿದೆ. ಇವಾಗ ನೋಡಿ ಓಪನ್ ಮಾಡಿ ತಿರುಗಿಸಿ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಇದು ಬಿಸಿ ಬಿಸಿಯಾಗಿರೋದ್ರಿಂದ ಸ್ವಲ್ಪ ತೆಳು ಅನಿಸಿದ್ರು ಕೂಡ ತಣ್ಣಗಾದಮೇಲೆ ಗಟ್ಟಿಯಾಗಿಬಿಡುತ್ತೆ, ಹಾಗಾಗಿ ಇದು ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿದೆ. ನೋಡಿ ತುಂಬಾ ಟೇಸ್ಟಿಯಾಗಿ 10 ನಿಮಿಷದಲ್ಲಿ ಎಲ್ಲ ತರಕಾರಿಗಳನ್ನು ರೆಡಿ ಮಾಡಿಟ್ಕೊಂಡ್ರೆ ಕಟ್ ಮಾಡಿ 10 ನಿಮಿಷದಲ್ಲಿ ಈ ಥರ ಸೂಪರಾಗಿರೋಂತಹ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಎಲ್ಲ ಥರ ತಿಂಡಿಗಳ ಜೊತೆಗೆ ಸವಿಯೋದಕ್ಕೆ ಸಿದ್ಧವಾಗುತ್ತೆ. ನೋಡಿ ನಾನಿದನ್ನು ಈಗ ಮಂಗಳೂರು ಬನ್ಸ್ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಮಂಗಳೂರು ಬನ್ಸ್ ರೆಸಿಪಿನ ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದರೆ ಚೆಕ್ ಮಾಡಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಸಿಂಪಲ್ ಈಸಿ ಹೆಲ್ತಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಬಾಯ್.